ನಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರೇ ನಾವು ಗಮನಿಸುತ್ತಾ ಇದೀವಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಕೂಡ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸುತ್ತಾ ಇದ್ದಾರೆ ಬಟ್ ಮೇಲ್ನೋಟಕ್ಕೆ ಇದು ಕೋಮು ಸೌಹಾರ್ದಕ್ಕೆ ಆಗಿರುವಂತ ಕೋಮು ಗಲಭೆ ಅಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುತ್ತೆ ಏನು ಹೇಳ್ತೀರಾ ಈ ಘಟನೆಗೆ ಸಂಬಂಧಪಟ್ಟಂತೆ ನಾನು ನಿನ್ನೆ ಕಾರ್ಯಕರ್ತನ ಬಾಡಿ ನೋಡಲಿಕ್ಕೆ ಹೋಗಿದ್ದೆ ಆಗ ಅಲ್ಲಿ ಅನೇಕರ ಜೊತೆ ಮಾತನಾಡಿರೋ ಪ್ರಕಾರ ಏನು ಅಂತಂದ್ರೆ ಇದೊಂದು ಭಿನ್ನ ಸ್ವರೂಪದ ಕೋಮು ಅಂತಂದ್ರೆ ಎರಡು ಕೋಮುಗಳು ಅಥವಾ ಎರಡು हिंदू मुस्लिम गलाटे अंत हेल्क अगत्य हंग अन्स्ती मेलनोट के निज अदर वास्तव कांग्रेस पुंडर इडी हनुम जयंतिया हनुम जयंती मोदलने बारी ऐनतीरदल आ भाग निरंतर मास्क बर्तार वीरांजनेय धर्म जागृति समिति अंत मू अदर मूलक हनुम जयंती मतदार यह कांग्रेस गवर्नमेंट बंद तक अद्न हेगू तड़ीको एन आग्रह और अंत आरंभदू गो ताू हनुम जयंती तुम चना आयु सदर्भली स्वल्प तरले अंत बंद हनुम जयंती नड़ीत जगह मोदी बैक तक बंद आ बैक नीड़ अंत इवर ब्लॉक याक बैक हो जग आगे जन तुम्हारा मत ये वेहिकल बिड़ला अंतर आनता बे फिल्म आक्टर फोटो हाकंड बर अदर डईवर्ट गलाटे दृष्टिया बंदवर अली समाधानगे हाँ बेड ना हनुम जयंती आगद्र अद्वन हनुम जयंती आगे उल्सकोण अंत प्रयत्न अल्लेलू समाधान मुगदे अली अंद्रे सर मुगदे आन नम कार्यकर्त सहजवा डिवैसपी को हाकि बंटिंग बिचता निदा अदे जन यार बैक एंट्री कोटिवोरे बंद हमारे मुख के तुम्बा ऐट आगे अलू मने बंद मने बंद ना मत कॉल संधान के बनी इला मने नुग्गि हड़ीती अंत वातावरण निर्माण चक्रवर्ती पुनीत राजकुमार फोटो अथवा हीरो फोटो बड़सदेटने आगे अंतर विचार संबंध हनुम जयंती निलोदे कारण आगे अथवा निजवागू फो हीरो फोटो बड़सदे कारण आयता हे अंत ಅಲ್ಲ ನನಗೆ ನನಗೆ ಅನ್ಸಲ್ಲ ಯಾಕೆಂತಂದ್ರೆ ಅದು ಅದು ಒಂದು ರೀಸನ್ ಆಗಿದ್ದಿರಬಹುದು ಅಂತ ಈಗ ಹೊಡೆದಂತವರು ಯಾರಿದ್ದಾರೆ ಅವರ ಅಟಿಟ್ಯೂಡ್ ಅವರ ಅವರು ಮಾತಾಡಿದಂತ ರೀತಿಗಳ ಕುರಿತಂತ ನಾನು ಆಮೇಲೆ ಕೇಳಿದ್ನಲ್ಲ ಕೇಳಿದಾಗ ಅದು ಪಕ್ಕಾ ಒಂದು ಯಾಕಂದ್ರೆ ಒಬ್ಬ ಕಾಂಗ್ರೆಸ್ ಲೀಡರ್ನ ಜೊತೆಯಲ್ಲಿ ಇದ್ದಂತ ಕಾರ್ಯಕರ್ತರುಗಳವರೆಲ್ಲ ಹೆಚ್ಚಿ ಮಹದೇವಪ್ಪನವರ ಮಗ ಸುನಿಲ್ ಬೋಸ್ ಅಂತ ನನಗೆ ಅಲ್ಲಿ ಹೋದಾಗ ಹೇಳ್ತಿದ್ರು ಅವ್ರ ಜೊತೆಯಲ್ಲಿ ಇದ್ದಂತ ಕಾರ್ಯಕರ್ತರು ಅವರೆಲ್ಲರೂ ಸೇರಿಕೊಂಡು ಹೊಡೆದಿರುವಂತದ್ದು ಅಂತ ಅಂದ್ರೆ ಇದು ಅಕ್ಷರಶಃ ಇದೇನ್ ಹಿಂದುತ್ವದ ಅಲೆ ಏರ್ತಾ ಇದೆಯೋ ಮತ್ತೆ ಅದು ಜಾಗೃತವಾಗುತ್ತೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಿಂದೂಗಳ ಒಗ್ಗಟ್ಟಾಗೋದು ಇವನ್ನೆಲ್ಲ ಸಹಿಸಿಕೊಳ್ಳಲಿಕ್ಕಾಗದೆ ಮಾಡಿರುವಂತ ಕೃತ್ಯ ಅಂತ ಅನ್ಸುತ್ತೆ ಅದಕ್ಕೊಂದು ಕಿಡಿ ಬೇಕಾಗಿತ್ತು ಅವರಿಗೆ ಅದಕ್ಕೆ ಬೈಕ್ ಬಿಡಲಿಲ್ಲ ಅನ್ನೋದು ಒಂದು ರೀಸನ್ ಇದೆ ಎಂಟ್ರಿ ಬೈಕ್ ಗೆ ಕೊಡಲಿಲ್ಲ ಅನ್ನೋದು ಒಂದು ರೀಸನ್ ಇದೆ ಆನಂತರ ಅಕಸ್ಮಾತ್ ನಿಮಗೆ ಅದೇ ರೀಸನ್ ಆಗಿದ್ರೆ ಅಲ್ಲೇ ಜಗಳ ಮಾಡಬೇಕಿತ್ತು ಆದ್ರೆ ಅಲ್ಲಿ ಜಗಳ ಮಾಡದೆ ಅವರು ಆನಂತರ ಹೊಡೆಯೋ ದೃಷ್ಟಿಯಿಂದ ಇದ್ದಾರೆ ಅಂತ ನೋಡಿದ್ರೆ ಇದರ ಹಿಂದೆ ಒಂದು ವ್ಯವಸ್ಥಿತವಾಗಿರುವಂತ ಪಿತೂರಿ ಇದೆ ಅಂತ ಎಂತವನಿಗೂ ಅನ್ಸುತ್ತೆ ಆ ಪಿತೂರಿನ ಬಯಲಿಗೆ ಗೆಳಬೇಕಾಗಿರುವಂತ ಜರೂರತ್ ಇದೆ ಇದು ಪುನೀತ್ ರಾಜಕುಮಾರ್ ಅವರ ಫೋಟೋ ಅನ್ನೋದು ಒಂದು ನೆಪ ಬೈಕ್ ಬಿಡಲಿಲ್ಲ ಅನ್ನೋದು ಒಂದು ನೆಪ ಇವೆಲ್ಲ ನೆಪಗಳನ್ನು ಇಟ್ಕೊಂಡು ಹೊಡಿಬೇಕು ಅನ್ನೋದು ಉದ್ದೇಶವಾಗಿತ್ತು ಸೋ ದಟ್ ಇನ್ ಮುಂದೆ ಹನುಮ ಜಯಂತಿ ಮಾಡೋದನ್ನ ತಡಿಬೇಕು ಒಟ್ಟಾರೆ ಹಿಂದೂಗಳಿಗೆ ಒಂದು ಗಾಬರಿ ಹುಟ್ಟಿಸಬೇಕು ಅನ್ನೋಂತ ಪ್ರಯತ್ನ ಡೆಫಿನೆಟ್ಲಿ ಇವರು ಇದ್ದಿರಬಹುದು ಅಂತ ಅನ್ಸುತ್ತೆ ನನಗೆ ಮೇಲ್ನೋಟಕ್ಕೆ ನೋಡಿದಾಗ ಎಸ್ ಘಟನೆ ಅಂತೂ ಆಗಿದೆ ಚಕ್ರವರ್ತಿ ಸೂಲಿಬೆಲೆ ಅವರೇ ಯುವ ಬ್ರಿಗೇಡ್ ಕಡೆಯಿಂದ ಏನಾದರೂ ವೇಣುಗೋಪಾಲ್ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಸಿಗಬಹುದಾ ಪರಿಹಾರ ಏನಾದರೂ ಸಿಗಬಹುದಾ ಹೇಗೆ ಅಂತ ಆಫ್ ಕೋರ್ಸ್ ಖಂಡಿತವಾಗಿಯೂ ಅದನ್ನ ಮಾಡ್ತೀವಿ ನಾವು ತಕ್ಷಣಕ್ಕೆ ಏನು ರಿಯಾಕ್ಟ್ ಮಾಡಲಿಲ್ಲ ಅದಕ್ಕೆ ವೇಟ್ ಮಾಡ್ತೀವಿ ಸ್ವಲ್ಪ ಹೊತ್ತಿನಲ್ಲೇ ಸಮಾಜವನ್ನು ಕೇಳ್ತೀವಿ ತುಂಬಾ ಒಳ್ಳೆಯ ಕಾರ್ಯಕರ್ತ ಮೊನ್ನೆ ತಾನೇ ಒಂದು 5 ವರ್ಷಗಳ ಹಿಂದೆ ಮದುವೆ ಆಗಿದ್ದ ಒಂದು ಪುಟ್ಟ ಮಗು ಇದೆ ಅವನ ಹೆಂಡತಿ ಬಹಳ ಬೋಲ್ಡ್ ಬಹಳ ಹೆಮ್ಮೆ ತರುವಂತ ಹುಡುಗಿ ಯಾಕೆ ಕೇಳ್ತಿದ್ದಾಳೆ ನನಗೆ ಏನು ಕೊಡಬೇಡಿ ನನ್ನ ಗಂಡನಿಗೆ ಒಂದು ನ್ಯಾಯ ಕೊಡ್ತೀನಿ ಅಂತ ಆದ್ರೆ ನಮ್ದೆಲ್ಲರದ್ದು ಜವಾಬ್ದಾರಿ ಇದೆ ಡೆಫಿನೆಟ್ಲಿ ನಾವು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಮತ್ತು ಸಮಾಜವನ್ನು ಈ ಕುರಿತಂತೆ ಕೇಳ್ಕೊಳ್ತೀವಿ ಎಲ್ಲಕ್ಕಿಂತ ಹೆಚ್ಚು ನಾವು ಒಂದು ಯೋಜನೆ ಏನು ಮಾಡ್ತಿದ್ದೀವಿ ಅಂತಂದ್ರೆ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮತ್ತು ತಾಲೂಕು ಕೇಂದ್ರಗಳಲ್ಲೂ ನಮ್ಮ ಕಾರ್ಯಕರ್ತರು ಹೋಗಿ ಮೌನವಾಗಿ ಒಂದು ಸಂತಾಪವನ್ನು ವ್ಯಕ್ತಪಡಿಸಬೇಕು ಅಂತಿದ್ದೀವಿ ಮೌನ ಸಂತಾಪ ಯಾಕೆ ಅಂತಂದ್ರೆ ಇನ್ನೇನು ನಿಮಗೆ ಮಾತಾಡಲಿಕ್ಕಿಲ್ಲ ನಿಮಗೆ ನಾವು ಹನುಮ ಜಯಂತಿ ಮಾಡಲಿಕ್ಕಿಲ್ಲ ನಿಮಗೆ ನಾವು ಸಮಾಜದಲ್ಲಿ ಒಳ್ಳೆಯ ಆಕ್ಟಿವಿಟೀಸ್ ಅನ್ನು ಮಾಡ್ತೀವಿ ಅಂತ ಹೇಳಲಿಕ್ಕಿಲ್ಲ ನೀವು ಕೊಲೆನೇ ಮಾಡ್ತೀವಿ ಅಂತ ಆದ್ರೆ ಇನ್ನ ಮಾತ್ರ ಏನು ಉಳ್ಕೊಳ್ಳಿಲ್ಲ ಅಂತ ಹೇಳಿ ನಾವು ಮೌನವಾಗಿ ಒಂದು ಸಂತಾಪವನ್ನು ವ್ಯಕ್ತಪಡಿಸಿ ಡಿಸಿ ಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ದಂಡಾಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ನಾವಿನ್ನೂ ಜೈನ ಮುನಿಗಳ ಹತ್ಯೆಯ ಆಘಾತದಿಂದ ಹೊರಗೆ ಬಂದಿಲ್ಲ ಆಗಲೇ ಈ ತರದ ಭಯಾನಕವಾದ ಸುದ್ದಿ ನಮ್ಮನ್ನು ಅಪ್ಪಳಿಸಿದೆ ಜೊತೆಯಲ್ಲಿದ್ದ ಕಾರ್ಯಕರ್ತರನ್ನ ಪರಿವಾರದ ಮಿತ್ರರನ್ನ ಕಳ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ನಮಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಅದನ್ನ
आरोप हनुमान जयंती सरिया आगबार अथवा हिंदून प्रयत्न मुखातर आगता है आरोप निम्गेनूति इतना अंदर हनुमान जयंती सदर्भदे गलाटे आगे ना गमन ऐन महिति इतना विचार संबंध पट्टी हनुमान जयंती आगे आगोकिंत मुंचे आगो दिन ಈ ಬೈಕಿನ ಗಲಾಟೆ ಎಲ್ಲ ಒಂದು ಪಕ್ಕಕ್ಕೆಟ್ರೆ ಹನುಮ ಜಯಂತಿ ಆಗೋಕ್ಕಿಂತ ಮುಂಚೆನೇ ಇದೇ ಕಾರ್ಯಕರ್ತ ಯಾರು ವೇಣುಗೋಪಾಲ್ ಇದ್ದಾನೆ ಆತ ನಮ್ಮ ಇತರೆ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಈ ಬಾರಿ ಹನುಮ ಜಯಂತಿ ನಿಲ್ಲಿಸ್ಬಿಡಬೇಕು ಎನ್ನುವಂತ ಯೋಚನೆ ಮಾಡ್ತಿದ್ದಾರೆ ನಾವು ಅದಕ್ಕೆ ತುಂಬಾ ಜನರನ್ನ ಸಂಪರ್ಕ ಮಾಡಿ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿದ ಆನಂತರ ಹನುಮ ಜಯಂತಿಯ ಸಂದರ್ಭದಲ್ಲೂ ಅದೇ ಜನ ಕಿರಿಕಿರಿ ಮಾಡಿದ್ದನ್ನ ನೋಡಿದಾಗ ಆಗಿತ್ತು ಅಂತ ಕೊನೆಗೆ ಬೆಳಗ್ಗೆ ಅವನಿಗೆ ಬಂಟಿಂಗ್ ತೆಗಿತಾ ಇರುವಾಗ ಆದಂತ ಸಣ್ಣ ಪುಟ್ಟ ಗಲಾಟೆಯಲ್ಲಿ ಹೊಡೆತ ಬಿದ್ದಾಗ ಇತರೆ ಕಾರ್ಯಕರ್ತರು ಅವನಿಗೆ ಹೇಳಿದ್ದಾರೆ ಎಲ್ಲಿಗೂ ಹೋಗಬೇಡ ಇವತ್ತು ಮನೆಯಲ್ಲೇ ಇರು ನಾವುಗಳೆಲ್ಲ ಬರ್ತೀವಿ ಆಮೇಲೆ ಮಾತಾಡೋಣ ಅಂತ ಆದ್ರೆ ಆ ಕಡೆಯವರು ಏನು ಮಾಡಿದ್ದಾರೆ ನಿಮ್ಮ ಮನೆಗೆ ನುಗ್ಗುತ್ತೀವಿ ನಾವು ಅಂದ್ರೆ ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳಿರುವಾಗ ಈ ನ್ಯೂಸೆನ್ಸ್ ಆಗಬಾರದು ಅಂತ ಆತ ಸಂಧಾನಕ್ಕೆ ಅಂತ ಹೊರಗೋಗಿತ್ತು ಅಂದ್ರೆ ಇದು ಏಕಾಏಕಿ ಏನೋ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಅಂತ ಇವರೇನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಬ್ಸಲ್ಯೂಟ್ಲಿ ಸುಳ್ಳು ಇದು ಹನುಮ ಜಯಂತಿಯನ್ನ ಶುರು ಮಾಡೋಕ್ಕಿಂತ ಮುಂಚೆಯೇ ಅದನ್ನು ಮಾಡೋಕ್ಕಿಂತ ಮುಂಚೆಯೇ ಅಲ್ಲಿಂದಲೂ ಶುರುವಾಗಿರುವಂತ ಘಟನೆ ಅದು ಇಲ್ಲಿವರೆಗೂ ಬಂದು ನಿಂತುಕೊಂಡಿದೆ ಅಂತ ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ಅವನಿಗೆ ಹೋಗಬೇಡ ಅಂತ ಕೇಳ್ಕೊಂಡಿದ್ವಿ ಆದ್ರೆ ಆತ ಹೋಗಿರೋದು ನಮಗೆ ಇವತ್ತು ಬಹಳ ದುಃಖಕಾರಿ ಸಂಗತಿ ಅವನು ಹೋಗದೆ ಉಳ್ಕೊಂಡಿದ್ರೆ ಡೆಫಿನೆಟ್ಲಿ ಒಂದು ನಾಲ್ಕಾರು ಜನ ಅಲ್ಲಿ ಇದ್ದಿದ್ರೆ ಈ ತರದ ಘಟನೆ ನಡೀತಿರ್ಲಿಲ್ಲ ಅಲ್ಲಿ ಹೋಗಿದ ಒಂದು ಇವನೊಬ್ಬ ಇವನ ಜೊತೆ ಒಂದು ಇಬ್ಬರೇ ಇದ್ದಿದ್ರಿಂದ ಅವ್ರ ಎಂಟೊಂಬತ್ತು ಜನರ ಸಂಖ್ಯೆ ಜಾಸ್ತಿ ಆಗಿತ್ತು ಇವನಿಗೆ ಏಟು ಬಿತ್ತು ಇವರು ಒಂದು ಏಳೆಂಟು ಜನ ಇದ್ದಿದ್ರೆ ಡೆಫಿನೆಟ್ಲಿ ಈ ತರದ ಘಟನೆಗಳು ನಡೀತಿರ್ಲಿಲ್ಲ ಸಂಧಾನದಲ್ಲಿ ಮುಕ್ತಾಯವಾಗ್ತಿತ್ತು ಅಂತ ಅನ್ಸುತ್ತೆ ಸೊ ಹೀಗಾಗಿ ಸ್ವಲ್ಪ ಎಲ್ಲೋ ಒಂದು ಎಡವಟ್ಟಾಯ್ತು ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಶಶಾಂಕ್ ನನಗೆ ಏನಾದರೂ ಮಾಹಿತಿ ಇತ್ತಾ ನಿಮಗೆ ಅವರಿಗೆ ಅಂದ್ರೆ ವಾರ್ನ್ ಮಾಡುವಂತದ್ದು ಬೆದರಿಕೆ ಹಾಕುವಂತದ್ದು ಈ ರೀತಿಯಾಗಿ ಏನಾದರೂ ಹೇಳ್ಕೊಂಡಿದ್ರ ವೇಣುಗೋಪಾಲ್ ನಿಮ್ಮ ಬಳಿ ಬೆದರಿಕೆ ಹಾಕೋದಲ್ಲ ಬೆಳಗ್ಗೆ ಹೊಡೆದಿದ್ದಾರೆ ಹೊಡೆದ ತಕ್ಷಣ ನಮ್ಮ ವಿಭಾಗ ಸಂಚಾಲಕರಿಗೆ ಈ ವಿಚಾರ ಗೊತ್ತಾಗಿದೆ ಅದು ಅವನಿಗೆ ಹೇಳಲಿಲ್ಲ ಅದು ಬೇರೆ ಎಲ್ಲಿಂದಲೋ ಗೊತ್ತಾಗ ಅವ್ರು ಫೋನ್ ಮಾಡಿ ಕೇಳಿದಾಗ ಹೌದು ನಾ ಹೋದಾಗ ಇಂತಿಂತವ್ರು ಹೊಡೆದಿದ್ದಾರೆ ಅಂತ ಆತ ಏನ್ ಕೊಟ್ನೋ ಆದ ತಕ್ಷಣ ನಮ್ಮ ವಿಭಾಗ ಸಂಚಾಲಕರು ಅವನಿಗೆ ಫೋನ್ ಮಾಡಿ ಎಲ್ಲಿಗೂ ಆಚೆ ಹೋಗ್ಬೇಡ ನಾನು ಬರ್ತೀನಿ ಸಂಜೆಗೆ ಅಂತ ಹೇಳಿ ಆತ ಸಂಜೆಗೆ ಹೋಗ್ಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ಅಂದ್ರೆ ಮೊದಲೇ ಒಂದ್ಸತಿ ಗಲಾಟೆ ಆಗಿತ್ತು ಹಾಗಾದ್ರೆ ಅದ್ ಬೆಳಗಿನ ಆಗಿತ್ತು ಅದೇ ಬಂಟಿಂಗ್ ತೆಗಿಬೇಕಾದಾಗ ಅದೇ ಜನ ಯಾರನ್ನ ಈ ಕೊನೆಗೆ ಹತ್ಯೆ ಮಾಡಿದ್ರು ಅಂತ ಹೇಳಲಾಗುತ್ತೋ ಅದೇ ಜನ ಬಂದು ಇವ್ರನ್ನ ರಸ್ತೆಯಲ್ಲಿ ಹೊಡೆದಿದ್ದಾರೆ ಇದೇ ಹುಡುಗನ್ನ ಮತ್ತೆ ಜೊತೆ ಇಲ್ಲಿರೋ ಕೆಲವು ಹುಡುಗರ ಮೇಲೆ ಕೈ ಮಾಡಿದ್ದಾರೆ ಇವನಿಗೆ ಮುಖ ಕೇಟಾಗಿದೆ ತುಟಿ ಹೊಡೆದಿದ್ದೆ ಬೆಳಗಿನ ಹೊತ್ತಲ್ಲಿ ಅದಾದ್ಮೇಲೆ ಸಂಧಾನಕ್ಕೆ ಅಂತ ಕರೆದಿರೋದು ಆಯ್ತು ನಮ್ದೇನೋ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ಏನು ಮುಂದಕ್ಕೆ ಹೋಗೋದು ಬೇಡ ಇಲ್ಲಿ ನಿಲ್ಸೋಣ ಅಂತ ಇವರು ಏನ್ ಅನ್ಕೊಂಡಿದ್ದಾರೆ ಇಲ್ಲಿಗೆ ಮುಗಿದು ಬಿಟ್ರೆ ಒಳ್ಳೇದಿದು ಯಾಕೆ ಊರಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಹನುಮ ಜಯಂತಿ ಆಗಿದೆ ಜನ ಸಂಭ್ರಮಿಸಿದ್ದಾರೆ ಈ ಹಂತದಲ್ಲಿ ಹಿಂಗ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಹೋಗುವಂತ ಪ್ರಯತ್ನ ಮಾಡಿದ್ದಾರೆ ಬಟ್ ದಟ್ ವಾಸ್ ಇನ್ ವೇನ್ ಏನು ಉಪಯೋಗ ಆಗಲಿಲ್ಲ ಕೊನೆಗೆ ಅವನ ಬಾಡಿ ಬಂದಿದೆ ಅವನ ಜೊತೆಯಲ್ಲಿ ಇದ್ದಂತವರೆಲ್ಲ ಬಹಳ ದುಃಖಕ್ಕೆ ಒಳಗಾಗಿದ್ದಾರೆ ಇವತ್ತಿಗೂ ಇನ್ನೂ ಆಘಾತದಿಂದ ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ ದುರದೃಷ್ಟ ಏನು ಅಂತಂದ್ರೆ ಅವನ ಬಾಡಿನ ಇಟ್ಟುಕೊಂಡು ಒಬ್ಬರಾದ್ರೂ ಅಧಿಕಾರಿಗಳು ಬಂದು ಹೇಳಿ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅಂತ ಕೇಳಿದರೆ ಯಾವ ಅಧಿಕಾರಿಗಳು ಬರಲಿಲ್ಲ ಒಬ್ಬ MP ಒಬ್ಬ ಸ್ವಾಮೀಜಿ ಅವ್ರ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ ಅದು ನನ್ನ ಕ್ಷೇತ್ರ ಅಲ್ಲ ಹೀಗಾಗಿ ನಾನು ಅದಕ್ಕೆ ಏನು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನನಗೆ ಬಹಳ ಆಘಾತಕಾರಿಯಾಗಿರುವಂತ ಸಂಗತಿ ಅದನ್ನು ಕೇಳಿದಾಗ ಬಹಳ ದುಃಖ ಅನ್ನಿಸ್ತು ನಮ್ಮ ಕಾರ್ಯಕರ್ತ ಅಲ್ಲ ಇವನ್ ನಮ್ಗೆ ಸಂಬಂಧಪಟ್ಟವನಲ್ಲ ಇವನ ನಮ್ಮ ಕ್ಷೇತ್ರದವನಲ್ಲ ಹಿಂಗ್ ಹೇಳ್ತಾರೆ ಅನ್ನೋದೇ ಒಂದು ಒಟ್ಟಾರೆ ಪ್ರಕ್ರಿಯೆಯನ್ನ ಡೀಲೆ ಮಾಡುವಂತ ವ್ಯವಸ್ಥೆ ಅಂತ ನನಗನ್ಸುತ್ತೆ ಅಂದ್ರೆ ಇದಕ್ಕೆ ಮುಂಚೆ ಏನಾದರೂ ಗಲಾಟೆ ಆಗಿತ್ತ ಈ ರೀತಿಯಾಗಿ ಅಂದ್ರೆ ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಆಗಿದ್ದ ನೀವು ಹೇಳ್ದಾಗೆ ಹಿಂದೂಗಳಲ್ಲಿ ಒಗ್ಗಟ್ಟು ಒಡೆಯುವಂತ ಪ್ರಯತ್ನವೇನ ಅಥವಾ ಮುಂಚೆ ಏನಾದರೂ ಆಗಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿ ಇದೆಯಾ ಹೇಗೆ ಅಂತ ನನಗೆ ಅದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಮುಂಚೆ ಇವ್ರಿಗೆ ನನಗೆ ಗಲಾಟೆ ಇತ್ತ ಬಟ್ ನನ್ನ ಜೊತೆ ಇದ್ದಂತ ಅಥವಾ ಅಲ್ಲಿನ ಕಾರ್ಯಕರ್ತರು ಹೇಳೋದು ಇವರೆಲ್ಲರದು ಒಂದೇ ಟೀಮ್ ಅಂತ ಇವರೆಲ್ಲರೂ ಜೊತೆಯಲ್ಲೇ ಹಿಂದೆ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಆದ್ರೆ ಯಾರು ಈಗ ತೀರ್ಕೊಂಡಿದ್ದಾನೋ ಬಹಳ ಒಳ್ಳೆ ಹುಡುಗ ಅವನ ಅದ್ಭುತವಾಗಿರುವಂತ ಕಾರ್ಯಕರ್ತ ಅಷ್ಟೇ ನಾನು ಹೇಳಬಲ್ಲೆ ಎಷ್ಟು ಒಳ್ಳೆ ಕಾರ್ಯಕರ್ತ ಅಂತಂದ್ರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಗ್ರಣಿ ಅಲ್ಲಿ ನದಿಯ ಸ್ವಚ್ಛತೆಯಿಂದ ಹಿಡಿದು ಅಲ್ಲಿನ ಜಾಗೃತಿಯ ಯಾವುದೇ ಚಟುವಟಿಕೆಗಳಲ್ಲಿ ಮುಂದೆ ನಿಲ್ತಿದ್ದಂತ ಹುಡುಗ ಇವತ್ತು ಯಾಕೆ ನಂಗೆ ತುಂಬಾ ಆಘಾತ ಆಗ್ತಿದೆ ಅಂತಂದ್ರೆ ಸಮಾಜದಲ್ಲಿ ಒಳಿತನ್ನ ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿರುವಂತವರನ್ನ ಈ ತರ ನೀವು ನಡು ರಸ್ತೆಯಲ್ಲಿ ಕೊಲೆ ಮಾಡ್ತೀರಾ ಕೊಚ್ಚಿ ಕೊಲೆ ಮಾಡ್ತೀರಾ ಅವನಿಗೆ ಹೇಗೆ ಹೊಡೆದಿದ್ದಾರೆ ಅಂತಂದ್ರೆ ಆ ಮುಖ ಸೀಳಿರೋದನ್ನ ನೋಡಿದ್ರೆ ಬಹಳ ಆಘಾತ ಅನ್ಸುತ್ತೆ ಸೊ ಈ ತರದ ವಾತಾವರಣ ಆಗುತ್ತಲ್ಲ ಇದು ಬಹಳ ದುರದೃಷ್ಟಕಾರಿ ಆದ್ರೆ ಅವರುಗಳ ನಡುವೆ ಮುಂಚಿನ ದ್ವೇಷ ಇದ್ದಿದ್ದು ನನ್ಗೆ ಯಾವುದು ಗೊತ್ತಿಲ್ಲ ಯಾರು ಕೂಡ ಇದುವರೆಗೂ ನನ್ಗೆ ಆ ತರ ದ್ವೇಷ ಇತ್ತು ಅವರುಗಳ ನಡುವೆ ಅಂತ ಹೇಳಿಲ್ಲ ಇನ್ಫ್ಯಾಕ್ಟ್ ಹೇಳಿದ ಪ್ರತಿಯೊಬ್ಬರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರೆಲ್ಲ ಒಂದೇ ಟೀಮ್ನವರು ಒಂದೇ ಊರ್ನವರು ಒಬ್ಬರ ಮುಖ ಒಬ್ಬರು ನೋಡ್ತಿರ್ತಾರೆ ಅಂತವರೇ ಹತ್ಯೆ ಮಾಡಿದ್ದಾರೆ ಅಂತಂದ್ರೆ ಇದು ಬರೀ ಹತ್ಯೆ ಮಾಡಬೇಕು ಅಂತ ಅಷ್ಟೇ ಅಲ್ಲ ಅವರು ಅದ್ರ ಹಿಂದೆ ಗಾಂಜಾ ತಗೊಂಡಿದ್ದಿರ್ಬೋದು ಮತ್ತೇನೋ ಮಾಡಿರ್ಬೋದು ಅಂದ್ರೆ ಯಾವುದೋ ಒಂದು ದೊಡ್ಡ ವ್ಯಾಪಕವಾದ ಜಾಲವೂ ಇದರಿಂದ ಇರಬಹುದು ಅಂತ ಅನ್ಸುತ್ತೆ
ಆಗುತ್ತೆ. ಮತ್ತು ಸರ್ಕಾರ ಬಂದಿರೋದ್ರದೊಂದು ಧಾರ್ಮಿಕನೂ ಇರ್ಬೋದು, ಸರ್ಕಾರ ನಮ್ದೇ ಇದೆ, ನಮ್ಮನ್ನ ಯಾರು ಏನ್ ತಡೀತಾರೆ ಅನ್ನುವಂಥ. ನೀವೊಂದು ಹೇಳಿಕೆ ನೀಡಿದ್ರಿ ಚಕ್ರವರ್ತಿ ಸೂಲಿಬೆಲೆ ಅವರು, ಇದು ಇನ್ನೊಂದು ಪಶ್ಚಿಮ ಬಂಗಾಳ ಆಗುತ್ತಾ, ಇಲ್ಲೂ ಕೂಡ ಕರ್ನಾಟಕ ಟ್ವೀಟ್ ಮುಖಾಂತರ ಹೇಳಿದ್ರಿ ಕರ್ನಾಟಕ ಹೊತ್ತಿ ಉರಿಯುತ್ತೆ, ಮತ್ತೊಂದು ಪಶ್ಚಿಮ ಬಂಗಾಳ ಆಗುತ್ತೆ, ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಟ್ವೀಟ್ ಮುಖಾಂತರ ನೀವು ನೀಡಿದ್ರಿ, ಏನ್ ಹೇಳ್ತೀರಾ ಹಾಗಾದ್ರೆ? ಏನಕ್ಕೆ ನೀವು ಈ ರೀತಿಯಾದಂತ ಹೇಳಿಕೆ ನೀಡೋದಕ್ಕೆ ಏನ್ ಕಾರಣ ಆಗುತ್ತೆ? ಈಗ ನೋಡಿ, ನೀವು ಕಳೆದ ಕೆಲವಾರು ದಿನಗಳ ಹಿಂದೆ ಜೈನ ಮುನಿಗಳ ಹತ್ಯೆಯಾಗಿದೆ, ಅದರ ಕುರಿತಂತೆ ಒಬ್ರು ಸಿಎಂ ಆದವರನ್ನು ಸಂತಾಪ ಕೂಡ ವ್ಯಕ್ತಪಡಿಸಲ್ಲ. ಅದು ಅಂದ್ರೆ ಇದ್ರ ಹಿಂದೆ ಈ ತರ ಮಾಡಿದವರಿಗೆ ನಾನು ಜೊತೆಗೆ ಟ್ವೀಟ್ ನಲ್ಲಿ ನೀವು ಕಾಂಗ್ರೆಸ್ ವಿರುದ್ಧವೂ ಕೂಡ ಆರೋಪ ಮಾಡಿದ್ದೀರಿ ಹಾಗಾದ್ರೆ? ಹೌದು, ಕಾಂಗ್ರೆಸ್ ಕೈವಾಡ ಇದೆ ಅಂತ ನೀವು ನೇರವಾಗಿ ಹೇಳಿದ್ದೀರಿ, ನೇರವಾದ ಆರೋಪಗಳನ್ನ ಮಾಡ್ತಾ ಇದ್ದೀರಿ. ಯಾವ ಯಾವ ರೀತಿ, ಯಾವ ಆಧಾರದ ಮೇಲೆ ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದೀರಿ ಅಂತ? ನಾನು ಬರೀ ಟ್ವೀಟ್ ನಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಮಾತಾಡುವಾಗ್ಲೂ ಹೇಳಿದ್ದೀನಿ ಯಾರ್ಯಾರಿದ್ರು ಅಂತ. ಇದ್ರ ಹಿಂದೆ ಸುನಿಲ್ ಬೋಸ್ ಅವರ ಜೊತೆ ಇದ್ದಂತವರಿಗೆ ಅರೆಸ್ಟ್ ಮಾಡಿದವರು ಅಷ್ಟು ಜನ, ಯಾರನ್ನ ಬಂಧಿಸಿದ್ದಾರೆ ಅಂತ ನನಗೆ ಬಂದಿರುವಂತ ವರದಿಯ ಪ್ರಕಾರ ಅವರುಗಳೆಲ್ಲ ಇವ್ರ ಜೊತೆ ಇದ್ದವರು ಅಂತ ನಾನು ಕೇಳುವಾಗ, ಇದು 100% ಇದೆ, ನಮ್ ಸರ್ಕಾರ ಬಂದಿದೆ, ನಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಪರಿಕಲ್ಪನೆಯಿಂದ ನಡೀತಾ ಇರೋದು ಅಂತ. ಸ್ಪಷ್ಟವಾಗಿ ಕಾಂಗ್ರೆಸ್ ಕೈವಾಡ ಇದೆ ಅಂತ ಹೇಳ್ತೀರಿ? ಅಬ್ಸಲ್ಯೂಟ್ಲಿ, ಇದು ನೀವು ಬಂಧಿಸಿರೋರ್ನ ಯಾರು ಇದ್ದಾರೆ ಅನ್ನೋದನ್ನ ಹುಡುಕಿ ತೆಗೆದ್ರೆ, ಅಥವಾ ಈ ಆರೋಪ ಯಾರ ಮೇಲಿದೆ ಅನ್ನೋದನ್ನ ಹೇಳ್ತಾರಲ್ಲ, ಯಾರು ಬೆಳಿಗ್ಗೆ ಹೊಡೆದು ಹೋದ್ರು ಅವ್ರನ್ನೆಲ್ಲ ನೋಡಿದ್ರೆ ಅವರೆಲ್ಲರೂ ಕಾಂಗ್ರೆಸ್ ನಾಯಕರ ಜೊತೆ ಇರುವಂತವರಾಗಿರೋದ್ರಿಂದ ಇದರಲ್ಲಿ ಡೆಫಿನೆಟ್ಲಿ ಕೈವಾಡ ಇದ್ದ ಇದೆ. ಇದು ಕಾಂಗ್ರೆಸ್ ತನ್ನ ತಲೆ ಮೇಲೆ ತಾನು ತೆಗೆದುಕೊಳ್ಬೇಕಾಗಿರುವಂತ ಹತ್ಯೆ ಅಂತ ನನಗಂತ. ಮಹದೇವಪ್ಪ ಬೆಂಬಲಿಗರೇ ಇದರಲ್ಲಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀರಿ ಹಾಗಾದ್ರೆ? ನನಗೆ ಬಂದಿರುವಂತ ಸುದ್ದಿ ಪ್ರಕಾರ ನನಗೆ ಇವ್ರು ಯಾರು ಗೊತ್ತಿಲ್ಲ, ಸುನಿಲ್ ಬೋಸ್ ಅಂತ ಲೀಡರ್ ನ ಹೆಸರು ಹೇಳಿದ್ರು. ಸುನಿಲ್ ಬೋಸ್ ನ ಜೊತೆಯಲ್ಲಿ ಇರುವಂತ ಹುಡುಗರೇ ಇದನ್ನ ಮಾಡಿದ್ದು ಅಂತ ನಾನು ನಿನ್ನೆ ಅಲ್ಲಿ ಭೇಟಿ ಮಾಡಿದಾಗ ಅಲ್ಲಿ ಇದ್ದಾಗ ನನಗೆ ಗೊತ್ತಾಗಿತ್ತು. ಇನ್ಫ್ಯಾಕ್ಟ್ ಇದನ್ನ ಮಾತನಾಡುವಾಗ ಸುತ್ತಮುತ್ತ ಪೊಲೀಸರು ಕೂಡ ಇದ್ರು, ಅವರೇನು ನನಗೆ ಅವ್ರ ಜೊತೆ ಏನು ಮಾತುಕತೆ ಆಗಲಿಲ್ಲ. ಬಟ್ ನಾನು ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡುವಾಗ ಅವರು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ದಾರೆ ಇದ್ರ ಹಿಂದೆ ಯಾರು ಮಾಡಿದ್ರು ಅಂತ. ಅವ್ರು ಯಾರು ಮುಸಲ್ಮಾನರ ಬಗ್ಗೆ ಮಾತಾಡಲಿಲ್ಲ, ನೀವೊಂದು ಟ್ವಿಸ್ಟ್ ಕೊಡಬೇಕು ಅಂತ ಮುಸಲ್ಮಾನರ ಕಥೆ ಹೇಳ್ಬೋದಿತ್ತು, ನೆವರ್. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಹೊಡೆದಂತವ್ರ ಹೆಸರನ್ನು ಹೇಳಿದ್ರು. ಹೇಳಿದಷ್ಟೇ ಅಲ್ಲದೆ ಇವರೆಲ್ಲರೂ ಸುನಿಲ್ ಬೋಸ್ ಅನ್ನುವಂತ ಒಬ್ಬ ಕಾಂಗ್ರೆಸ್ ಲೀಡರ್ನ ಜೊತೆಯಲ್ಲಿರುವಂತವ್ರು ಅಂತಾನು ಹೇಳಿರೋದ್ರಿಂದ ನನಗೆ ಈ ವಿಚಾರದಲ್ಲಿ ಸ್ಪಷ್ಟತೆ ಇದೆ ಅಂತ. ಅವರ ವಿಚಾರದ ಆಧಾರದ ಮೇಲೆ ನಾನು ತುಂಬಾ ಸ್ಪಷ್ಟವಾಗಿದ್ದೀನಿ ಈ ವಿಚಾರಕ್ಕೆ ಏನು ಅಂತ ಹೇಳಿ. ನೀವೇನಾದ್ರೂ ದೂರನ್ನ, ಅಧಿಕೃತವಾದಂತಹ ದೂರನ್ನ ನೀಡ್ತೀರಾ ಹೇಗೆ ಅಂತ ಸುನಿಲ್ ಬೋಸ್ ವಿರುದ್ಧ, ಅಥವಾ ನೀವೇನು ಕಾಂಗ್ರೆಸ್ ಕೆಲ ಮುಖಂಡರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಿ, ನೀವೇನಾದ್ರೂ ದೂರು ಕೊಡ್ತೀರಾ ಹೇಗೆ? ಇಲ್ಲ, ಮೃತರ ಪತ್ನಿಯೇ ಇದನ್ನು ತುಂಬಾ ಸ್ಪಷ್ಟಗೊಳಿಸಿದ್ದಾರೆ, ಅವರ ಮೂಲಕ ದೂರನ್ನು ಕೊಡಿಸಲಾಗಿದೆ, ಅದನ್ನ ಪೊಲೀಸರಿಗೂ ಮುಟ್ಟಿಸಲಾಗಿದೆ. ಡಿವೈಎಸ್ಪಿ ನಿನ್ನೆ ಇದ್ರು, ಅವರೇ ಎಲ್ಲವನ್ನು ಕೇಳಿದ್ದಾರೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಅವರೇ ಪಡ್ಕೊಂಡಿದ್ದಾರೆ. ಯಾವ ದೂರನ್ನು ಸಲ್ಲಿಸಬೇಕು ಅಲ್ಲೇ ಅಧಿಕೃತವಾಗಿ ಸಲ್ಲಿಸಲಾಗಿದೆ. ಆದ್ರೆ ನಾಳೆ ನಾವು ಎಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ ಗಳಲ್ಲಿ ಮತ್ತು ತಾಲೂಕು ಸೆಂಟರ್ ಗಳಲ್ಲಿ ತಹಶೀಲ್ದಾರ್ಗೆ ಮತ್ತು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತೀವಿ. ರಾಜ್ಯದ ಈ ತರದ ಪರಿಸ್ಥಿತಿ ಖಂಡಿತವಾಗ್ಲೂ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕಾರ್ಯಕರ್ತರು ಸೇರಿಸ್ತೀವಿ. ಡೆಫಿನೆಟ್ಲಿ ಈ ಪ್ರಯತ್ನವನ್ನು ನಾವು ಮಾಡ್ತೀವಿ. ಓಕೆ, ನಿಮ್ಮಿಂದ ಒಂದು ಆರ್ಥಿಕ ನೆರವು ವೇಣುಗೋಪಾಲ್ ಸಿಗುತ್ತೆ, ವೇಣುಗೋಪಾಲ್ ಕುಟುಂಬಕ್ಕೆ ಸಿಗುತ್ತೆ ಅನ್ನೋ ನಂಬಿಕೆ ನಮಗೂ ಕೂಡ ಇದೆ. ಧನ್ಯವಾದ ಚಕ್ರವರ್ತಿ ಸುಲಿಬರೆ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.